ಹಾಯ್ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಲೈನ್ ಕ್ಲಾಸ್ನ ಯಾವ ರೀತಿ ಅಟೆಂಡ್ ಆಗಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಪ್ರೀವಿಯಸ್ಲಿ ನೀವೆಲ್ಲ ಗೂಗಲ್ ಕ್ಲಾಸ್ ರೂಮೆಲ್ಲ ಯೂಸ್ ಮಾಡಿದ್ದೀರಾ ಪ್ರೀವಿಯಸ್ ಇಯರಲ್ಲಿ ಇದು ಕೂಡ ಆಲ್ಮೋಸ್ಟ್ ಆಲ್ ಸಿಮಿಲರ್ ಇರುತ್ತೆ ಆದರೆ ಗೂಗಲ್ ಕ್ಲಾಸ್ ರೂಮಲ್ಲಿ ಕೆಲವು ಲಿಮಿಟೇಷನ್ಸ್ ಇದ್ದಿದ್ದರಿಂದ ಮತ್ತು ಸೆಕ್ಯೂರಿಟಿ ಫೀಚರ್ಸ್ ಇಲ್ಲದೇ ಇದ್ದಿದ್ದರಿಂದ ನಾವು ಹೈಬ್ರಿಡ್ ವಿದ್ಯೆ ಅನ್ನೋ ಒಂದು ವೆಬ್ಸೈಟ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡೋದಕ್ಕೂ ಮೊದಲು ನಾನು ನಿಮಗೆ ಒಂದು ಸ್ವಲ್ಪ ಪ್ರೋಟೋಕಾಲ್ಸ್ ಹೇಳ್ತೀನಿ ಅಂದರೆ ಕೆಲವು ರೂಲ್ಸ್ ಹೇಳ್ತೀನಿ ಏನು ಫಾಲೋ ಮಾಡಬೇಕು ಫರ್ದರ್ ಅದು ಕಾಂಪ್ಲಿಕೇಶನ್ ಆಗದೆ ಇರೋದ ರೀತಿ ನೋಡಿ ಲಾಸ್ಟ್ ಇಯರ್ ಯಾವ ಮೊಬೈಲಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಯಾವ ಕಂಪ್ಯೂಟರ್ಸಲ್ಲಿ ಬೇಕಾದರೂ ನಾವು ಆನ್ಲೈನ್ ಕ್ಲಾಸ್ನ ಯೂಸ್ ಮಾಡ್ಬೋದಿತ್ತು ಆದರೆ ಅದು ಮಿಸ್ಯೂಸ್ ಆಗ್ತಾ ಇತ್ತು ಹೇಳ್ಬಿಟ್ಟು ಈ ಸರಿ ಲಿಮಿಟ್ ಮಾಡಿದ್ದೀವಿ ಅಂದರೆ ನೀವು ಒಂದು ಮೊಬೈಲ್ ತೊಗೊಂಡ್ರಿ ಅಂದರೆ ಅದೇ ಮೊಬೈಲಲ್ಲೇ ಕಂಪ್ಲೀಟ್ ಇಯರ್ ಯೂಸ್ ಮಾಡಬೇಕು ಮತ್ತು ನೀವೇನಾದರೂ ಮೊಬೈಲ್ ಚೇಂಜ್ ಮಾಡೋದು ನಂಬರ್ ಚೇಂಜ್ ಮಾಡೋದು ಈ ಥರ ಏನಾದರೂ ಆಯಿತು ಅಂದರೆ ಮತ್ತೆ ನಾಲ್ಕೈದು ದಿನ ಆ ನಂಬರ್ನ ರಿಲೀಸ್ ಮಾಡಿಸೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೆ ಒಂದು ಮೊಬೈಲ್ನ ಡಿಸೈಡ್ ಮಾಡಿ ಒಂದು ಫೋನ್ ನಂಬರ್ನ ಡಿಸೈಡ್ ಮಾಡಿ ಅದನ್ನೇ ಇಯರ್ ಲಾಂಗ್ ಕೂಡ ಯೂಸ್ ಮಾಡೋ ರೀತಿ ಕಲಿಯಿರಿ ಜೊತೆಗೆ ನಿಮ್ಮ ಐ ಡಿ ಪಾಸ್ವರ್ಡ್ಸ್ ಕೊಡ್ತೀನಿ ನಾನು ಆ್ಯಕ್ಚುಲಿ ಇಲ್ಲಿವರೆಗೂ ಆಲ್ರೆಡಿ ಜನ್ರೇಟ್ ಆಗಿದೆ ಆದರೆ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನೀವು ಅದನ್ನು ಯೂಸ್ ಮಾಡೋಕೆ ಟ್ರೈ ಮಾಡಿಬಿಟ್ಟು ಆಮೇಲೆ ಅದೇನಾದರೂ ಕಾಂಪ್ಲಿಕೇಶನ್ಸ್ ಆದರೆ ಮತ್ತೆ ಬ್ಲಾಕ್ ಆಗೋದು ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗುತ್ತೆ ಅದರಿಂದ ನಾನು ಇನ್ನೂ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡೆಲ್ಲ ಕೊಟ್ಟಿಲ್ಲ ಈ ವಿಡಿಯೋ ನಿಮಗೆ ಬಂದು ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ಈ ವಿಡಿಯೋ ಎಲ್ಲ ನೀವು ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನನಗನ್ಸಿದ್ಮೇಲೆ ನಾನು ನಿಮ್ಮ ಐ ಡಿ ಪಾಸ್ವರ್ಡ್ಗಳನ್ನ ನಿಮ್ಮ ವಾಟ್ಸಪ್ಗಳಿಗೆ ಕಳಿಸ್ತೀನಿ ಸೊ ಏನು ರೂಲ್ಸ್ ಅಂದರೆ ಒಂದೇ ಮೊಬೈಲ್ ಯೂಸ್ ಮಾಡಬೇಕು ನಂಬರ್ ಚೇಂಜ್ ಮಾಡಬಾರ್ದು ಜೊತೆಗೆ ನಿಮ್ಮ ಐ ಡಿ ಪಾಸ್ವರ್ಡ್ಗಳನ್ನ ಬೇರೆ ಯಾರಿಗೂ ಕೊಡಬಾರ್ದು ಒಂದು ವೇಳೆ ನೀವೇನಾದರೂ ಐ ಡಿ ಪಾಸ್ವರ್ಡ್ ಯಾರಿಗಾದರೂ ಕೊಟ್ಟು ಬೇರೆ ಮೊಬೈಲಲ್ಲಿ ನೀವೇ ಏನಾದರೂ ಯೂಸ್ ಮಾಡಿ ಕೂಡ ಲಾಗಿನ್ ಆದರೆ ಅಂದರೆ ಎರಡೂ ಮೊಬೈಲ್ ಕೂಡ ಲಾಕ್ ಆಗಿಬಿಡುತ್ತೆ ಅಂದರೆ ಮಲ್ಟಿಪಲ್ ಡಿವೈಸಸಲ್ಲಿ ಯೂಸ್ ಆಗಿದೆ ಅಂತ ಮತ್ತೆ ಅದನ್ನು ರಿಲೀಸ್ ಮಾಡೋದಕ್ಕೆ ವಾರ ಆಗಿಬಿಡುತ್ತೆ ಸೊ ಯಾರಿಗೂ ನಿಮ್ಮ ಐ ಡಿ ಪಾಸ್ವರ್ಡ್ ಕೊಡಬೇಡಿ ನಿಮ್ಮ ಮೊಬೈಲ್ ಬಿಟ್ಟು ಬೇರೆ ಯಾರ ಮೊಬೈಲಲ್ಲೂ ಕೂಡ ನೀವು ಈ ಒಂದು ಲಾಗಿನ್ನ ಆಗಬಾರ್ದು ಜೊತೆಗೆ ನಾನು ಇಲ್ಲಿ ಇನ್ನೊಂದು ಹೇಳ್ಕೊಡ್ತೀನಿ ಈ ಥರ ಕಾಂಪ್ಲಿಕೇಶನ್ ಫರ್ದರ್ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ಓನ್ ಬ್ರೌಸರ್ನ ಅಥವಾ ಗೂಗಲ್ ಸರ್ಚ್ ಮಾಡ್ತಿರಲ್ಲ ಅದನ್ನು ಒಂದು ಬ್ರೌಸರ್ ಅಂತಾರೆ ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದನ್ನು ಎಂಟೈರ್ಲಿ ನೀವು ಒಂದು ಕ್ಲಾಸ್ ರೂಮ್ ಇದಕ್ಕೆ ಅಥವಾ ನಿಮ್ಮ ವಿಡಿಯೋ ಲೆಕ್ಚರ್ಸ್ಗೆ ಯೂಸ್ ಮಾಡಿ ಆಗ ನಿಮಗೆ ಎಲ್ಲೂ ಕನ್ಫ್ಯೂಷನ್ ಆಗಲ್ಲ ಸೊ ಲೆಟ್ಸ್ ಬಿಗಿನ್ ನಾವು ಮೊದಲನೇದಾಗಿ ಪ್ಲೇಸ್ಟೋರ್ ಎಲ್ಲರಿಗೂ ಗೊತ್ತು ಪ್ಲೇಸ್ಟೋರಲ್ಲಿ ಓಪನ್ ಮಾಡಿ ಪ್ಲೇ ಶ್ಟೋರ್ನ ಪ್ಲೇಸ್ಟೋರ್ ಓಪನ್ ಮಾಡಿದ್ಮೇಲೆ ಸರ್ಚ್ ಬಾಕ್ಸಲ್ಲಿ ಫೈರ್ ಫಾಕ್ಸ್ ಅಂತ ನೀವು ಸರ್ಚ್ ಮಾಡಬೇಕು ಎಫ್ ಐ ಆರ್ ಇ ಅಂತ ನೀವು ಟೈಪ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಡಿಸ್ಪ್ಲೇ ಆಗುತ್ತೆ ನೋಡಿ ನೋಡಿ ಫೈರ್ಫಾಕ್ಸ್ ಅಂತ ಇದು ಒಂದು ಆ್ಯಪ್ ಇದು ಬ್ರೌಸರ್ ಆ್ಯಪ್ ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ನನಗೆ ತೋರಿಸ್ತಾ ಇಲ್ಲ ನಿಮಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ ಓಪನ್ ಜಾಗದಲ್ಲಿ ಇಲ್ಲಿ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡ್ಕೊಳ್ಬೋದು ಓಕೆ ಓಪನ್ ನೋಡಿ ಈ ಥರ ಒಂದು ಫಸ್ಟ್ ಟೈಮ್ ಈ ಥರ ಓಪನ್ ಆಗುತ್ತೆ ಓಪನ್ ನಿಮ್ಗೆ ಆಲ್ರೆಡಿ ಗೊತ್ತು ಗೂಗಲಲ್ಲಿ ಸರ್ಚ್ ಮಾಡಿದ್ದೀರಾ ಸರ್ಚ್ ಯುವರ್ ಎಂಟ್ರೆನ್ ಎಂಟರ್ ಅಡ್ರೆಸ್ ಅಂತ ಇರುತ್ತಲ್ವ ಕೆಳಗಡೆ ನೋಡಿ ಈ ಥರ ಒಂದೊಂದು ಸರಿ ಇಲ್ಲಿ ಬರುತ್ತೆ ಒಂದೊಂದು ಸರಿ ಟಾಪಲ್ಲಿ ಬರುತ್ತೆ ನೀವು ಯಾವುದಾದ್ರೂ ಓಕೆ ಅಲ್ಲಿ ಹೈಬ್ರಿಡ್ ವಿದ್ಯಾ ಅಂತ ನೀವು ಸರ್ಚ್ ಮಾಡಿ ಲಾಸ್ಟ್ ಟೈಮ್ ಗೂಗಲ್ ಕ್ಲಾಸ್ ರೂಮ್ ಅಂತ ಮಾಡ್ತಾ ಇದ್ರಲ್ಲ ಈ ಸರಿ ಹೈಬ್ರಿಡ್ ವಿದ್ಯಾ ಅಂತ ಸರ್ಚ್ ಮಾಡಬೇಕು ಇಲ್ಲಿ ಸರ್ಚ್ ಮಾಡಿದ್ರೆ ಅಂದರೆ ನಿಮಗೆ ಇಲ್ಲಿ ಗೂಗಲ್ ಸರ್ಚ್ ರಿಸಲ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ ಹಿ ಡಾಟ್ ಹೈಬ್ರಿಡ್ ವಿದ್ಯಾ ಡಾಟ್ ಕಾಮ್ ಹಿ ಡಾಟ್ ಹೈಬ್ರಿಡ್ ವಿದ್ಯಾ ಡಾಟ್ ಕಾಮ್ ಆ ಒಂದು ಲಿಂಕ್ನ ಮೊದಲೇ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಲಾಗಿನ್ ಪೇಜಿಗೆ ಹೋಗುತ್ತೆ ಹೈಬ್ರಿಡ್ ಇದೆಯಾ ಸ್ಮಾರ್ಟ್ ಕ್ಲಾಸ್ ಅಂತ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಇದೆ ಸ್ಟೂಡೆಂಟ್ ಲಾಗಿನ್ನ ಮಾತ್ರ ಕ್ಲಿಕ್ ಮಾಡಬೇಕು ಫ್ಯೂಚರಲ್ಲಿ ಮ್ಯಾನೇಜ್ಮೆಂಟ್ ಲಾಗಿನ್ ಟೀಚರ್ ಲಾಗಿನ್ ಅಂತೆಲ್ಲ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಡಿ ಸ್ಟೂಡೆಂಟ್ ಲಾಗಿನ್ ಮಾತ್ರ ಕ್ಲಿಕ್ ಮಾಡಿ ಒನ್ಸ್ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಈ ಸ್ಕ್ರೀನ್ ನಿಮ್ಗೆ ಓಪನ್ ಆಗುತ್ತೆ ನೋಡಿ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಇಲ್ಲಿ ನಂಬರ್ಸ್ ಇರಲ್ಲ ಕೆಳಗಡೆ ಪಾಸ್ವರ್ಡ್ ಲೋಡ್ ಆಗಿರಲ್ಲ ಇದಕ್ಕೆ ನಾನು ನಿಮಗೆ ಐ ಡಿ ಪಾಸ್ವರ್ಡ್ಗಳನ್ನ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾನು ಕಳಿಸ್ಕೊಡ್ತೀನಿ ಆಗ ಆ ಐ ಡಿ ನಿಮ್ಮ ಐ ಡಿ ಏನಿದೆ ಆ ಐಡಿನ ಮೇಲೆ ಎಂಟ್ರಿ ಮಾಡಿ ಈ ಜಾಗದಲ್ಲಿ ಒನ್ ಟು ಸಿಕ್ಸ್ ಇದೆಯಲ್ಲ ಆ ಜಾಗದಲ್ಲಿ ಈ ಕೆಳಗಡೆ ಡಾಟ್ ಇರೋಂಥ ಜಾಗದಲ್ಲಿ ನಿಮಗೆ ಪಾಸ್ವರ್ಡ್ಸ್ ಕೊಟ್ಟಿರ್ತೀನಿ ಆ ಪಾಸ್ವರ್ಡ್ಸ್ನ ಮಾತ್ರ ಎಂಟರ್ ಮಾಡಬೇಕು ನೀವು ಯಾವುದೇ ಕಾರಣಕ್ಕೂ ಪಾಸ್ವರ್ಡ್ ಚೇಂಜ್ ಮಾಡೋದು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಡ್ಬೇಡಿ ನಾನು ಕೊಟ್ಟಿರೋ ಯೂಸರ್ ಐ ಡಿ ಪಾಸ್ವರ್ಡಲ್ಲೇ ಯೂಸ್ ಮಾಡಿ ಸೊ ಇದನ್ನು ಎಂಟರ್ ಮಾಡಬೇಕಾಗತ್ತೆ ನೀವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಮತ್ತು ಇಲ್ಲಿ ನಿಮಗೆ ಲಾಗಿನ್ ರಿವಿಷನ್ ಗೋ ಬ್ಯಾಕ್ ಅಂತ ಇದೆ ಸೊ ಯಾವುದೇ ಕಾರಣಕ್ಕೂ ರಿವಿಷನ್ ಮತ್ತು ಗೋ ಬ್ಯಾಕ್ ಕ್ಲಿಕ್ ಮಾಡಬೇಡಿ ರಿವಿಷನ್ ಅಂತೂ ಕ್ಲಿಕ್ ಮಾಡಬೇಡಿ ಅದು ಮತ್ತೆ ಬೇರೆ ಒಂದು ಪೋರ್ಟಲಿಗೆ ತೊಗೊಂಡೋಗುತ್ತೆ ಅದು ಇವಾಗ ಓಪನ್ ಆಗೋಲ್ಲ ಅದೆಲ್ಲ ಮಾರ್ಚ್ ಮೇಲೆ ಸೊ ಇವಾಗ ಅದು ಬೇಕಾಗಿಲ್ಲ ಲಾಗಿನ್ನ ಮಾತ್ರ ಕ್ಲಿಕ್ ಮಾಡಬೇಕು ಇಲ್ಲಾಂದರೆ ಅದು ಫರ್ದರ್ ನಿಮ್ಮ ಬೇರೆ ಪೋರ್ಟಲಿಗೆ ಹೋಗುತ್ತೆ ಸೊ ಜಸ್ಟ್ ಲಾಗಿನ್ ನೋಡಿ ಲಾಗಿನ್ ಆಗಿದ ತಕ್ಷಣ ನಿಮಗೆ ಸ್ಕ್ರೀನ್ ಓಪನ್ ಆಗುತ್ತೆ ಲಾಸ್ಟ್ ಇಯರ್ ಯಾವ ಥರ ಗೂಗಲ್ ಕ್ಲಾಸ್ ರೂಮಲ್ಲಿ ನಿಮಗೆಲ್ಲ ವೀಡಿಯೋಸ್ ಕಾಣಿಸ್ತಾ ಇತ್ತು ಅದೇ ರೀತಿ ಇಲ್ಲೂ ಕೂಡ ನಿಮಗೆ ವೀಡಿಯೋಸ್ ಕಾಣಿಸ್ತಾ ಇರುತ್ತೆ ಸೋಷಿಯಲ್ ಮ್ಯಾಥ್ಸ್ ಈ ಥರ ಎಲ್ಲ ಮಿಕ್ಸ್ ಇರುತ್ತೆ ಯಾಕೆ ಹೇಳಿದ್ನಲ್ಲ ಯಾಕಂದರೆ ಒಂದೇ ದಿನ ಡಿಸ್ಪ್ಲೇ ಆಗೋದು ಅಂತ ಸೊ ಎಲ್ಲ ಕೂಡ ಒಂದೇ ಟಾಪಿಕಲ್ಲೇ ಆ್ಯಡ್ ಮಾಡಿದ್ದೀವಿ ಇಲ್ಲಿ ನಿಮಗೆ ಟ್ವೆಂಟಿ ಫೋರ್ ಅವರ್ ಮಾತ್ರ ಇರುತ್ತೆ ಆಮೇಲೆ ಅದು ಚೇಂಜ್ ಆಗಿಬಿಟ್ಟು ಬೇರೆ ಒಂದು ಮಾರನೇ ದಿನದ ಲೆಸನ್ಸಲ್ಲಿ ಏನಿದೆ ಅದು ಬರುತ್ತೆ ಸೊ ಯಾವುದೇ ಕಾರಣಕ್ಕೂ ಇದನ್ನೇ ಡಿಲೇ ಮಾಡಿಬಿಡಿ ಯೂಸ್ ಮಾಡೋದು ಜೊತೆಗೆ ಇಲ್ಲಿ ಬ್ಲೂ ಕಲರ್ ಏನಕ್ಕೆ ತೋರಿಸ್ತಾ ಇದೆ ಅಂದರೆ ಇನ್ನೂ ಅದು ಲೋಡ್ ಆಗಿಲ್ಲ ಯಾಕಂದರೆ ಅದು ಇನ್ನೂ ರಿಲೀಸ್ ಆಗಿಲ್ಲ ಅದರಿಂದ ಆ ಥರ ತೋರಿಸ್ತಾ ಇದೆ ನೀವು ಯೂಸ್ ಮಾಡೋ ಟೈಮ್ಗೆ ಜುಲೈ ಫಸ್ಟಿಂದ ಎಲ್ಲರಿಗೂ ಕೂಡ ಓಪನ್ ಆಗುತ್ತೆ ಈಗ ಏನಿದ್ದಾರೆ ಒನ್ ಟು ಒನ್ ಟು ಸೆವೆಂತ್ ಅಂಥವ್ರಿಗೆಲ್ಲ ಫುಲ್ಲು ಇನ್ನೂ ಏನು ವಿಡಿಯೋಸ್ ಬಂದಿರಲ್ಲ ಬ್ಲ್ಯಾಂಕ್ ಸ್ಕ್ರೀನ್ ಇರುತ್ತೆ ಸೊ ಏನು ಭಯಪಡಬೇಡಿ ಏನು ಇಲ್ಲ ಅಂತ ನಿಮಗೆಲ್ಲ ಜುಲೈ ಒಂದರಿಂದ ಹತ್ತುವರೆ ಟೆನ್ ತರ್ಟಿ ಮಾರ್ನಿಂಗ್ ಏನಿದೆ ಅಲ್ಲಿಂದ ನಿಮಗೆ ರಿಲೀಸ್ ಆಗೋವಂಥದ್ದು ಇದು ಏಯ್ತ್ ಸ್ಟ್ಯಾಂಡರ್ಡ್ದಾಗಿರೋದ್ರಿಂದ ಆಲ್ರೆಡಿ ರಿಲೀಸ್ ಆಗಿದೆ ಅದನ್ನು ತೋರಿಸ್ತಾ ಇರೋದು ಸೊ ಇಲ್ಲೆಲ್ಲ ವಿಡಿಯೋಸ್ ನೋಡ್ಬೋದು ಆಮೇಲೆ ನಿಮಗೆ ಫರ್ದರ್ ನೋಟ್ಸ್ ಅಥವಾ ಯು ಟಿ ಐ ಏನಾದರೂ ಅಟೆಂಡ್ ಮಾಡಬೇಕು ಅಂದರೆ ಇನ್ನು ಫ್ಯೂಚರ್ ಈಗ ಫಸ್ಟ್ ಲೆಸನ್ ಇದೆ ಅದಾದಮೇಲೆ ನೋಟ್ಸ್ ಅಟೆಂಡ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು ತ್ರೀ ಮಾರ್ಕ್ಸ್ ಇದೆ ತ್ರೀ ಡ್ಯಾಶಸ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಅಂದರೆ ನೋಟ್ಸ್ ಯು ಟಿ ಎಕ್ಸಾಮ್ ವರ್ಚುವಲ್ ಕ್ಲಾಸ್ ರೂಮ್ ನೋಟಿಸ್ ಬೋರ್ಡ್ ಎಲ್ಲ ಆಪ್ಷನ್ಸ್ ಕೂಡ ಇಲ್ಲಿ ಬಂದಿದೆ ಇಲ್ಲಿ ಸದ್ಯಕ್ಕೆ ನೋಟ್ಸ್ ಮಾತ್ರ ನೋಡಿ ಈಗ ಆಮೇಲೆ ನೋಡಿ ನೋಟ್ಸ್ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಮ ಕ್ಲಾಸ್ ವರ್ಕ್ಸ್ ಅಥವಾ ನೋಟ್ಸ್ ಏನಿದೆ ಎಲ್ಲ ಕೂಡ ಏನೇನು ಪೋರ್ಷನ್ ಆಗಿದೆ ಅದೆಲ್ಲದ್ರದ್ದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡ್ಬೋದು ನೋಡಿ ಒಂದೊಂದು ಸರಿ ನೀವು ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಿಮಗೆ ನೋಟ್ಸ್ ಓಪನ್ ಆಗುತ್ತೆ ಕೆಲವು ಮೊಬೈಲ್ಸಲ್ಲಿ ಕೆಲವುದರಲ್ಲಿ ಅದು ಸಪೋರ್ಟ್ ಮಾಡಿಲ್ಲ ಅಂದರೆ ಡೈರೆಕ್ಟ್ ಆಗಲ್ಲ ಆಗ ಮತ್ತೆ ಇಲ್ಲಿ ಕ್ಲಿಕ್ ಕೇರ್ ಟು ಡೌನ್ಲೋಡ್ ಅನ್ನೋದನ್ನು ನೀವು ಓಪನ್ ಮಾಡಬೇಕು ಕ್ಲಿಕ್ ಮಾಡಬೇಕು ಅದನ್ನು ಓಕೆ ಡೌನ್ಲೋಡ್ ಅಂತ ಕೇಳ್ತಾ ಇದೆ ಒಂದೊಂದು ಸರಿ ಕೆಳಗೆ ಕೇಳುತ್ತೆ ಒಂದೊಂದು ಸರಿ ಮೇಲೆ ಕೇಳುತ್ತೆ ಎಲ್ಲಾದರೂ ಓಕೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಜಸ್ಟ್ ಒಂದು ಟು ತ್ರೀ ಸೆಕೆಂಡ್ಸ್ ಕೊಟ್ಟಿರಿ ಅಂತ ಹೇಳಿದ್ರೆ ಡೌನ್ಲೋಡ್ ಆಗುತ್ತೆ ಆಮೇಲೆ ನೀವು ಓಪನ್ ಕೊಡ್ಬೋದು ಈಗ ನೋಟ್ಸ್ ಓಪನ್ ಆಗಿದೆ ಮೇಲೆ ಎಲ್ಲ ಬಂದು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಹೇಳ್ತೀವಿ ಅದನ್ನು ಡಿಸ್ಪ್ಲೇ ಮಾಡಿದ್ದೀವಿ ಅಂದರೆ ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಇದರಲ್ಲೆಲ್ಲ ಅಂದರೆ ಈಗ ಟೆಕ್ಸ್ಟ್ ಬುಕ್ಸ್ಗಳು ಬಂದಿರಲ್ಲ ಪ್ರಿಂಟ್ ಆಗಿರಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಇರೋದರಿಂದ ಸೊ ನೀವು ಟೆಕ್ಸ್ಟ್ ಬುಕ್ ಇಲ್ಲದೆ ಇರೋರು ಅಥವಾ ಆನ್ಲೈನಲ್ಲಿ ಟೆಕ್ಸ್ಟ್ ಬುಕ್ ಓದೋದು ಕಷ್ಟ ಆಗುತ್ತೆ ಅನ್ನೋರು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಕೂಡ ಓದ್ಕೊಳ್ಬೋದು ಸೊ ಹಾಗೆ ಪಾಯಿಂಟ್ಸ್ ಎಲ್ಲ ಓದ್ಕೊಂಡು ನೀವು ಸ್ಕ್ರಾಲ್ ಡೌನ್ ಮಾಡಿದ್ರಿ ಅಂದರೆ ಒಂದು ನಾಲ್ಕು ಪೇಜ್ ಐದು ಪೇಜ್ ಆದಮೇಲೆ ನಿಮ್ಮ ಒಂದು ಎಕ್ಸರ್ಸೈಸ್ ಕ್ವಶನ್ಸ್ ಅಥವಾ ನೋಟ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದಕ್ಕೆ ನೀವು ಕ್ವಶನ್ಸ್ ಇರುತ್ತೆ ಆನ್ಸರ್ ಇರುತ್ತೆ ನೀವು ನೋಡಿಕೊಂಡು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಬೋದು ಒಂದು ನಿಮಿಷ ಫೋಕಸ್ ಮಾಡ್ತೀನಿ ನೋಡಿ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಕೂಡ ಇರುತ್ತೆ ನೋಡಿ ಬರ್ಕೊಳ್ಬೋದು ಫೈನ್ ಇದು ಬ್ಯಾಕ್ ಹೋಗ್ಬೋದು ನಿಮ್ಮ ನಾರ್ಮಲಿ ಮತ್ತು ಆ ತ್ರೀ ಡ್ಯಾಶಸ್ ಕ್ಲಿಕ್ ಮಾಡಿದ್ರೆ ಅಂದರೆ ಇನ್ನು ಫರ್ದರ್ ನಾವು ಯು ಟಿ ಕೊಟ್ಟಾಗ ಅಥವಾ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾಗ ಅವಾಗೆಲ್ಲ ಕೂಡ ಅದರಲ್ಲಿ ಬರ್ತಾ ಇರುತ್ತೆ ನೀವು ಕಂಪ್ಲೀಟ್ಲಿ ಆ್ಯಪ್ನ ಒಂದನ್ನು ಫಾಲೋ ಮಾಡಿ ಡೌಟ್ಸ್ ಇದ್ದಾಗ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಾವು ಕನ್ಸಲ್ಟ್ ಪರ್ಸನ್ಗೆ ನಾವು ಕ್ಲಾರಿಫಿಕೇಷನ್ ಕೇಳಿಬಿಟ್ಟು ಅದನ್ನು ನಿಮ್ಗೆ ಏನು ಬೇಕೋ ಆ ವ್ಯವಸ್ಥೆ ಮಾಡಿಕೊಡ್ತೀವಿ ಮತ್ತು ಟೈಮ್ ಟೇಬಲ್ ಥರ ಕೂಡ ಎಲ್ಲ ಇರುತ್ತೆ ಈ ಸರಿ ನೋಡ್ಬೋದು ಇದನ್ನ ಫಾಲೋ ಮಾಡಿದ್ರೆ ನಿಮಗೆ ನಾಳೆ ಏನು ಕ್ಲಾಸಸ್ ಇರುತ್ತೆ ಅಂತ ಕೂಡ ಈಸಿಯಾಗಿ ಗೊತ್ತಾಗುತ್ತೆ ಒಂದು ವಾರ ಯೂಸ್ ಮಾಡಿ ಏನು ತೊಂದರೆ ಇಲ್ಲ ಒಂದು ವಾರ ಯೂಸ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆಲ್ಲ ಕೂಡ ಅರ್ಥ ಆಗುತ್ತೆ ಒಂದು ವೇಳೆ ಏನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ನನಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಬಾಯ್